ಇಂದು ನಡೆದಂತ ಅರುಣ್ ಜೇಟ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅಭ್ಯಾಸ ಪಂದ್ಯದಲ್ಲಿ ಮತ್ತೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಅಬ್ಬರಿಸಿದ್ದಾರೆ. ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಬ್ಬರಿಸಿದ್ದಾರೆ, ನಾನು ಆಡಬಲ್ಲೆ ಅಂತ. ಸೊ ಎಲ್ರಿಗೂ ಕೋಚ್ಗಳಿಗೂ ಅಥವಾ ಅಪೋಸಿಟ್ ತಂಡದವ್ರಿಗೆ ಒಂದು ಭಯವನ್ನು ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ದಿನೇಶ್ ಕಾರ್ತಿಕ್ ಅವರು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಮೊದಲೇ ಒಂದು T20 ಒಂದು ಮ್ಯಾಚ್ಗಿಂತ ಮುಂಚೆನೆ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಸೊ ಎಷ್ಟು ಬೌಂಡ್ರಿ ಬಾರಿಸಿದ್ರು, ಎಷ್ಟು ಸಿಕ್ಸ್ ಬಾರಿಸಿದ್ರು, ಸೊ ಪ್ರತಿ ಒಂದು ಅಪ್ಡೇಟನ್ನು ತೊಗೊಂಬರೋಣ. ಯಾರ್ಯಾರು ಚೆನ್ನಾಗಾಡಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಳಿಕ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣಂತೆ. ಮೊದಲನೇದಾಗಿ ಪ್ರಾಕ್ಟೀಸ್ ಪಂದ್ಯದಲ್ಲಿ ರಿಷಬ್ ಪಂತ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಮತ್ತೆ KL ರಾಹುಲ್, ದಿನೇಶ್ ಕಾರ್ತಿಕ್ ಅವರು ಅಬ್ಬರಿಸಿದ್ರೆ, ಇನ್ನ ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್, ಅಕ್ಷರ್ ಪಟೇಲ್, ಆವೇಶ್ ಖಾನ್ ಹಾಗೇನೆ ಉಮ್ರಾನ್ ಮಲಿಕ್ ಅವರು ಮಿಂಚಿದ್ದಾರೆ. ಉಮ್ರಾನ್ ಮಲಿಕ್ ಅವರ ಒಂದು ಬೌಲಿಂಗ್ ಸ್ಟೈಲ್ ಅನ್ನ ನೋಡಿ ಮತ್ತೆ ನಮ್ಮ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಸರ್ ಅವರು ಸಾಕಷ್ಟು ಸಲಹೆಗಳನ್ನ ನೀಡಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು ಮತ್ತೆ ಫಾರ್ಮ್ಗೆ ಬಂದು KL ರಾಹುಲ್ ಅವರಿಗೆ ಸಖತ್ ಕಾಟವನ್ನ ನೀಡಿದ್ದಾರೆ. ಅದಷ್ಟೇ ಅಲ್ಲದೆ ದಿನೇಶ್ ಕಾರ್ತಿಕ್ ಅವರು ಹಿಗ್ಗಾಮುಗ್ಗ ಸಿಕ್ಸ್ ಗಳನ್ನ ಬೌಂಡ್ರಿ ಕೂಡ ಅಷ್ಟೇ ಬಾರಿಸಿದ್ದಾರೆ, ಸಿಕ್ಸ್ ಕೂಡ ಚೆನ್ನಾಗಿ ಬಾರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಸ್ಟೇಡಿಯಂನ ಮೂಲೆಗೂ ಕೂಡ ಚೆಂಡನ್ನ ಅಟ್ಟಿದ್ದಾರೆ. ಇಂದಿನ ಒಂದು ಪ್ರಾಕ್ಟೀಸ್ ಪಂದ್ಯ ಮುಗಿದ ನಂತರ ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಆರ್ಟಿಕಲ್ಸ್ ಗಳು ಟ್ವಿಟರ್ ನಲ್ಲಿ ಟ್ರೆಂಡ್ ಆಗಿತ್ತು. ಪ್ರಮುಖವಾಗಿ ಸ್ಪಿನ್ನರ್ಸ್ ಗಳಿಗೂ ಚೆನ್ನಾಗಿ ಆಡ್ತಾ ಇದ್ರೆ, ಡೆತ್ ಓವರ್ ನಲ್ಲಿ ಪೇಸ್ ಬಾಲರ್ಸ್ ಗಳಿರ್ತಾರೆ ಅಥವಾ ಸೀಮ್ ಬಾಲರ್ಸ್ ಗಳಿರ್ತಾರೆ, ಅವರು ಕೂಡ ಚೆನ್ನಾಗಿ ಸ್ಟ್ರೈಕ್ ಮೇಂಟೈನ್ ಮಾಡ್ತಾ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಸೀಸನ್ ಅಲ್ಲಿ, ಅಥವಾ ಒಂದು IPL ಅಲ್ಲಿ ಆಗಿರ್ಬೋದು ಅಥವಾ IPL ಮುಗಿದ ನಂತರ ಇವಾಗ ನೆಕ್ಸ್ಟ್ ಟೂರ್ ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅಭ್ಯಾಸ ಪಂದ್ಯದಲ್ಲೂ ಚೆನ್ನಾಗಿ ತೋರಿದ್ದಾರೆ. ಒಂದು IPL ನ RCB ಅಭ್ಯಾಸ ಪಂದ್ಯದಲ್ಲೂ ಹಿಗ್ಗಾಮುಗ್ಗ ರನ್ ಬಾರಿಸಿದ್ರು, ಸೊ ಅದಾದ ನಂತರ ಸೀಸನ್ ಇಡೀ ಚೆನ್ನಾಗಿ ಆಡಿದ್ರು. ಸೊ ಇವಾಗಲೂ ಕೂಡ ಪ್ರಾಕ್ಟೀಸ್ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ, ಸೊ ಈ ಒಂದು ಸೀರೀಸ್ ನು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಸಾಕಷ್ಟು ಫ್ಯಾನ್ಸ್ ಗಳು ಇವ್ರ ಬಗ್ಗೆ ಟ್ವೀಟ್ ಅನ್ನ ಮಾಡ್ತಾ ಇದ್ರೆ. ಹಾಗಾದ್ರೆ ದಿನೇಶ್ ಕಾರ್ತಿಕ್ ಅವರ ಒಂದು ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಒಟ್ಟಿನಲ್ಲಿ ಸೌತ್ ಆಫ್ರಿಕಾದ ವಿರುದ್ಧ ಮೊದಲನೇ ಒಂದು T20 ಪಂದ್ಯಕ್ಕೆ ದಿನೇಶ್ ಕಾರ್ತಿಕ್ ಅವ್ರಿಗೆ ಸ್ಥಾನ ಕೊಡ್ತಾರೆ, ಬಟ್ ಪಂತ್ ಅವ್ರಿಗೆ ವಿಕೆಟ್ ಕೀಪರ್ ಸ್ಥಾನ ಕೊಡ್ತಾರ ಅಥವಾ ದಿನೇಶ್ ಕಾರ್ತಿಕ್ ಅವ್ರಿಗೆ ವಿಕೆಟ್ ಕೀಪಿಂಗ್ ಸ್ಥಾನ ಕೊಡ್ತಾರೆ ಕೈ ನೋಡ್ಬೇಕು. ಸೊ ನಿಮ್ ಪ್ರಕಾರ ಯಾರಿಗೆ ಕೊಡ್ಬೇಕು? ಇಬ್ಬರಿಗೂ ಪ್ಲೇಯಿಂಗ್ ಅಲ್ಲಿ ಸ್ಥಾನ ಕೊಡ್ತಾರೆ, ಬಟ್ ಯಾರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಕೈ ನೋಡೋಣ. ಸೊ ನಿಮ್ಮ ಅನಿಸಿಕೆ ಪ್ರಣ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಬಾ ಜೈ ಹಿಂದ್, ಜೈ ಕರ್ನಾಟಕ.